ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ 6ನೇ ತರಗತಿಯಿಂದ 10ನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇದು 36ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಕಬೀರದಾಸರು, ಗುರುನಾನಕ್, ತುಳಸಿದಾಸರು, ಮೀರಾಬಾಯಿ, ಚೈತನ್ಯರು, ಈ 5 ಜನ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚೆ ನೀವು ನಮ್ಮ ಟಾಪ್ ಒನ್ ಸೂಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆಯ ತನಕ ನೋಡಿ. ಮೊದಲನೆಯದಾಗಿ ಕಬೀರದಾಸರು. ಈ ಕಬೀರದಾಸರ ಗುರು ರಾಮಾನಂದರು. ಕಬೀರದಾಸರ ತಂದೆ ನೀನು, ತಾಯಿ ನೀಮಾ. ಕಬೀರದಾಸರ ತಂದೆ ನೀನು, ತಾಯಿ ನೀಮಾ. ಇವರ ತತ್ವಗಳಿಗೆ ದೋಹ ಎನ್ನುವರು. ಕಬೀರ್ ದಾಸರ ತತ್ವಗಳಿಗೆ ದೋಹ ಎಂದು ಕರೆಯುತ್ತಾರೆ. ದೋಹ ಎಂದರೆ 2 ಸಾಲಿನ ಪದ್ಯ. 2 ಸಾಲಿನ ಪದ್ಯಗಳಿಗೆ ದೋಹ ಎಂದು ಕರೆಯುತ್ತಾರೆ. ಇವರ ಅನುಯಾಯಿಗಳಿಗೆ ಕಬೀರ್ ಪಂಥೀಯರು ಎನ್ನುವರು. ಕಬೀರ್ ದಾಸರ ಅನುಯಾಯಿಗಳಿಗೆ ಕಬೀರ್ ಪಂಥೀಯರು ಎನ್ನುವರು. ಎರಡನೆಯದಾಗಿ ಗುರುನಾನಕ್. ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕ. ಇವರು ಈಗಿನ ಪಾಕಿಸ್ತಾನದಲ್ಲಿರುವ ಪಂಜಾಬಿನ ತಲವಂಡಿ ಎಂಬ ಗ್ರಾಮದಲ್ಲಿ 1469ರಲ್ಲಿ ಜನಿಸಿದರು. ಗುರುನಾನಕ್ರವರು ಈಗಿನ ಪಾಕಿಸ್ತಾನದಲ್ಲಿರುವ ಪಂಜಾಬಿನ ತಲವಂಡಿ ಎಂಬ ಗ್ರಾಮದಲ್ಲಿ 1469ರಲ್ಲಿ ಜನಿಸಿದರು. ತಂದೆ ಮೆಹತ್ ಕೌಲ್, ತಾಯಿ ತೃಪಾ. ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್. ಇದು ಸಿಖ್ ಧರ್ಮದ ಪವಿತ್ರವಾಗಿರ್ತಕ್ಕಂತಹ ಗ್ರಂಥವಾಗಿದೆ. ಇವರು ಬೀದರ್ ಜಿಲ್ಲೆಯಲ್ಲಿ ತಂಗಿದ್ದರು. ಈ ಸ್ಥಳಕ್ಕೆ ನಾನಕ್ ಜರ, ಸಿಹಿ ನೀರಿನ ಬುಗ್ಗೆ ಎಂದು ಕರೆಯುತ್ತಾರೆ. ಬೀದರ್ನಲ್ಲಿ ಇವರು ತಂಗಿದ್ದರು. ಈ ಸ್ಥಳವನ್ನು ನಾನಕ್ ಜರ ಎನ್ನುವರು. ಮೂರನೆಯದಾಗಿ ತುಳಸಿದಾಸರು. ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಹಿಂದಿ ಸಾಹಿತ್ಯಕ್ಕೆ ಅಪಾರವಾಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅದೇ ರೀತಿ ಹಿಂದಿ ಸಾಹಿತ್ಯಕ್ಕೆ ಅಪಾರವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ರಾಮಚರಿತ ಮಾನಸ ಎಂಬ ಗ್ರಂಥವನ್ನು ಬರೆದರು. ತುಳಸಿದಾಸರ ಗ್ರಂಥ ರಾಮಚರಿತ ಮಾನಸ. ಇದನ್ನು ತುಳಸಿ ರಾಮಾಯಣ ಅಂತಲೂ ಕರೆಯುತ್ತಾರೆ. ರಾಮಚರಿತ ಮಾನಸ ಇದನ್ನು ತುಳಸಿ ರಾಮಾಯಣ ಎಂದು ಕರೆಯುತ್ತಾರೆ. ನಾಲ್ಕನೆಯದಾಗಿ ಮೀರಾಬಾಯಿ. ಇವರನ್ನು ಕಲಿಯುಗದ ರಾಧೆ ಎನ್ನುವರು. ಕಲಿಯುಗದ ರಾಧೆ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದ್ರೆ, ಕಲಿಯುಗದ ರಾಧೆ ಮೀರಾಬಾಯಿ. ರಾಜಸ್ಥಾನದ ರಜಪೂತ್ ಮನೆತನದಲ್ಲಿ ಜನಿಸಿದರು. ಮೀರಾಬಾಯಿ ಎಲ್ಲಿ ಜನಿಸಿದ್ರಪ್ಪ ಅಂದ್ರೆ ರಾಜಸ್ಥಾನದ ರಜಪೂತ ಮನೆತನದಲ್ಲಿ. ತಂದೆ ರಾಜತರನ್ ಸಿಂಗ್. ಇವಳ ಆರಾಧ್ಯ ದೈವ ಗಿರಿಧರ್ ಗೋಪಾಲ್. ಐದನೆಯ ಪ್ರಮುಖ ವ್ಯಕ್ತಿ ಚೈತನ್ಯರು. ಚೈತನ್ಯರು ಪಶ್ಚಿಮ ಬಂಗಾಳದ ನವದ್ವೀಪದಲ್ಲಿ ಹರಿನಾಥ್ 1485ರಲ್ಲಿ ಜನಿಸಿದರು. ತಂದೆ ಜಗನ್ನಾಥ್ ಮಿಶ್ರಾ, ತಾಯಿ ಶಚಿದೇವಿ. ಇವರ ಮೂಲ ಹೆಸರು ವಿಶ್ವಂಬರ. ಚೈತನ್ಯರ ಮೂಲ ಹೆಸರು ಏನು ಅಂತ ಕೇಳಿದ್ರೆ ವಿಶ್ವಂಬರ. ಇವರನ್ನು ಚೈತನ್ಯದ ಮಹಾಪ್ರಭು ಎನ್ನುವರು. ಈ ಚೈತನ್ಯರನ್ನ ಚೈತನ್ಯದ ಮಹಾಪ್ರಭು ಎಂದು ಕರೆಯುತ್ತಾರೆ. ಇಂದಿನ ಹರೇ ಕೃಷ್ಣ ಪಂಥಕ್ಕೆ ಇವರು ಅತ್ಯಂತ ಪ್ರಭಾವಿತರಾಗಿದ್ದರು. ಓಕೆ ಸ್ನೇಹಿತರೆ, ಇವತ್ತು 5 ಜನ ಮಹಾ ಜನರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇದೇ ರೀತಿ ಅನೇಕ CET ವಿಡಿಯೋಗಳು ಮತ್ತು 6ರಿಂದ 10ನೇ ತರಗತಿಯ ವಿಡಿಯೋ ಸರಣಿಗಳು ತುಂಬ ಅಚ್ಚುಕಟ್ಟಾಗಿ ಮುಂದುವರಿತಾ ಇದೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.